ಹಾಯ್ ಹಲೋ ಫ್ರೆಂಡ್ಸ್, ಡಿ ಟಿ ವಿ ಫ್ಯಾಷನ್ಗೆ ನಿಮಗೆಲ್ರಿಗೂ ಸ್ವಾಗತ. ನಾನು 38 ಚೆಸ್ಟ್ದು ಮೆಜರ್ಮೆಂಟ್ ಬ್ಲೌಸು ನಿಮಗೆ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಬಟರ್ಫ್ಲೈ ಸ್ಲೀವ್ಸ್, ಸೆಂಟ್ರಲ್ಲಿ ಪೈಪಿಂಗ್ ಬಂದು ಈ ಥರ ಬರುತ್ತಲ್ವ, ಇದನ್ನು ನಾನು ಕಟಿಂಗ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ಫಸ್ಟಿಗೆ ನಾವು ಮೆಜರ್ಮೆಂಟ್ ನೋಡ್ಕೊಂಬಿಡೋಣ. ಹದಿನಾಲ್ಕು ಇಂಚು ಬ್ಲೌಸ್ ಲೆಂತ್ ಇದೆ, ಶೋಲ್ಡರ್ 15½, ಸ್ಲೀವ್ಸು 4, 13½ ಸ್ಲೀವ್ಸ್ ರೌಂಡು, 6×17, ಅಪ್ಪರ್ ಚೆಸ್ಟು 37, ಚೆಸ್ಟು 38, ವೇಸ್ಟು 31, ಫಸ್ಟ್ ಡಾಟ್ ಪಾಯಿಂಟ್ 10, ಸೆಕೆಂಡ್ ಡಾಟ್ ಪಾಯಿಂಟು 12½, ಫ್ರಂಟ್ ಡಿಪ್ 7, ಬ್ಯಾಕು 10. ನೋಡೋಣ ಕಟ್ಟಿಂಗು, ಈ ಮೆಜರ್ಮೆಂಟಲ್ಲಿ ಹೆಂಗೆ ಮಾಡಬೇಕು ಅಂತೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬ್ಯಾಕ್ ಲೆಂತು 14 ಇದೆ. ಮಾಮೂಲಿ ನಾವು ಕಚ್ಚಾಕೋಸ್ಕರ 1 ಇಂಚ್ ಎಕ್ಸ್ಟ್ರಾ, 6 ಇಂಚು ಆರ್ಮಲ್ ಡೌನು, ನಾವು ಎರಡು ಕಡೆ ಮಾರ್ಕಿಂಗ್ ಮಾಡ್ಕೊಳ್ಳೋದ್ರಿಂದ ನಮಗೆ ಇದೇನಿದೆ ನೋಡಿ, ಸ್ಟ್ರೈಟು ನಮಗೆ ಬರುತ್ತೆ. ಆ ಸ್ಟ್ರೈಟ್ ಬಂದಿಲ್ಲ ಅಂದರೆ ಒಂಚೂರು ಕ್ರಾಸ್ ಹೋದ್ರೂ ನಮಗೆ ಕಟಿಂಗ್ ಸರಿಯಾಗಿ ಬರಲ್ಲ. ವೇಸ್ಟು 31 ಇದೆ, 31ಕ್ಕೆ ಡಾಟು ಎಕ್ಸ್ಟ್ರಾ ತಗೋಬೇಕು. ಅಪ್ಪರ್ ಚೆಸ್ಟು 37 ಇದೆ, 37ಕ್ಕೆ ನಾವು 37 ಇಟ್ಕೋಬೇಕು. ಯಾಕಂದರೆ ಇದು 10 ಇಂಚ್ ಡೀಪ್ ಇದೆ, ಅದಕ್ಕೋಸ್ಕರ ಶೋಲ್ಡರು 15½ ಇದೆ. 15½ಗೆ 2 ಇಂಚು ಮೈನಸ್ಸು, 2 ಇಂಚ್ ಮೈನಸ್ ಅಂದರೆ ನಮಗೆ 2¼ ಇಂಚು ಮೈನಸ್ ಆಗುತ್ತೆ, 11½ ಶೋಲ್ಡರ್ ಬರುತ್ತೆ. ಇದು ನಮಗೆ ಶೋಲ್ಡರ್ ವಿಡ್ತ್ ಅನ್ನೋದೇನಿದೆ ನಮಗೆ ಎಷ್ಟು ಬೇಕಾದರೂ ಇಟ್ಕೋಬೋದು, 2 ಇಂಚು, 2½ ಇಂಚು, 2¼ ಇಂಚು, 2 ಇಂಚು. ನಾರ್ಮಲ್ಲು 17 ಇದೆ, 17ಕ್ಕೆ 1/4 ಇಂಚು ಜಾಸ್ತಿ ನಾವು ತಗೋಬೇಕಾಗತ್ತೆ. ಬಾಡಿ ಮೆಜರ್ಮೆಂಟ್ ಇದ್ದರೆ ಅದಕ್ಕಿಂತ 1½ ಇಂಚು ಎಕ್ಸ್ಟ್ರಾ ಇಟ್ಕೋಬೇಕು. 10 ಇಂಚು ಡೀಪ್ ಇದೆಯಲ್ವಾ, 10 ಇಂಚು ಡೀಪ್ಗೆ 10 ಇಂಚು ಡೀಪು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಇದು ನಮಗೆ 1/4 ಇಂಚು ಡೀಪು, 1/4 ಇಂಚು ಕಡಿಮೆ ಜಾಸ್ತಿ ಆದಷ್ಟು ನಮಗೆ ನಾವು ಅದನ್ನೇ ಬ್ಯಾಲೆನ್ಸ್ ಮಾಡಿ ಕಟಿಂಗ್ ಮಾಡಬೇಕಾಗತ್ತೆ. ನಾನು ನಿಮಗೆ ಈ ಬ್ಯಾಲೆನ್ಸನ್ನು ಕೂಡ ಒಂದೊಂದು ಕಟಿಂಗಲ್ಲಿ ನಾನು ಆ ಬ್ಯಾಲೆನ್ಸನ್ನು ಕೂಡ ನಿಮಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಯಾಕಂದರೆ ಒಂದೇ ಕಟ್ಟಿಂಗಲ್ಲಿ ಎಲ್ಲನೂ ಹೇಳ್ಕೊಡೋಕ್ಕಾಗಲ್ಲ. ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಮಾಮೂಲಿ ನಾವು 5 ಇಂಚಿಗೆ ಡಾಟ್, ಬ್ಯಾಕ್ ಡಾಟು ಮಾರ್ಕಿಂಗ್ ಹಾಕ್ಕೊಂಡು 1 ಇಂಚು ನಾವೇನು ಎಕ್ಸ್ಟ್ರಾ ಬಿಟ್ಟಿದ್ವಿ ಅದನ್ನು
मार्किंग इदेन क्रासु ना मुक्काल इंचु क्रास तक आयतलवा ना फ्रंट कटिंग मोण ಇದು ಆ ಕೋರ್ ಪಕ್ಕದಲ್ಲಿ 1 1/2 ಇಂಚು ಗ್ಯಾಪ್ ಇಟ್ಕೊಂಡು ನೀವು ಮಾರ್ಕಿಂಗ್ ಹಾಕೊಳ್ಳಿ ಶೋಲ್ಡರ್ ಗೆ ಒಂದು ಲೈನಿಂಗ್ ಒಂದು ಲೈನ್ ಮಾರ್ಕಿಂಗ್ ಹಾಕೊಳ್ಳೋಣ ಫ್ರಂಟ್ 7 ಇದೆ ಬ್ಯಾಕ್ 10 ಇದೆ ಅಲ್ವಾ ಶೋಲ್ಡರ್ 15 ಇದೆ ಇದು ಸೇಮ್ ಬ್ಯಾಕು ಫ್ರಂಟು ಸೇಮ್ ಶೋಲ್ಡರ್ ಬರುತ್ತೆ ಏನು ವ್ಯತ್ಯಾಸ ಬರಲ್ಲ ಯಾಕಂದ್ರೆ ಮ್ಯಾಕ್ಸಿಮಮ್ 7 ಇಂಚು ಫ್ರಂಟ್ ಡೀಪು ಮತ್ತೆ 10 ಬ್ಯಾಕ್ ಡೀಪ್ ಇದ್ರೆ ನಮಗೆ ಫ್ರಂಟ್ ಬ್ಯಾಕ್ ಎರಡೂನು ನಮಗೆ ಸಮ ಶೋಲ್ಡರ್ ಬರುತ್ತೆ ಅದಕ್ಕಿಂತ ಹೆಚ್ಚು ಕಮ್ಮಿ ಆದ್ರೆ ನಾವು ಅದನ್ನ वेरियशन इदेन फ्रंट डाट नोड़ी डिस्टेंसल हाकड़े साकु इोस्क मुक्का इंचु ना डाट एस्टु हिड़ीतीवो अष्टे नाव मार्किंग डाउन इळिसिकोंड्रे नमगे डाट अन्नोदु बरुत्ते इंचु इदेनिदे सेम मार्किंग माड्कोबहुदु फ्रंट 7 डीप इदेयल्वा 7 ಗೆ 1/2 ಇಂಚ್ ಮಾರ್ಜಿನ್ ಕೋಸ್ಕರ ಬಿಟ್ಟಿ ನಾವು ಮಾರ್ಕಿಂಗ್ ಮಾಡ್ಕೊಳ್ಳೋಣ ಇದು ಫಸ್ಟ್ ಡಾಟ್ ಪಾಯಿಂಟ್ ಇದು 10ನೇ ಭಾಗ 38 ರಲ್ಲಿ 10ನೇ ಭಾಗ ನಮಗೆ ಡಾಟ್ ಪಾಯಿಂಟ್ ದು ಸಿಕ್ ಬಿಡುತ್ತೆ 3.8 ಇದೆ ನಾವಿದೆ ಲೆಕ್ಕಾಚಾರದಲ್ಲಿ ಮಾರ್ಕಿಂಗ್ ಹಾಕೊಳ್ಳೋಣ ನೆಕ್ಸ್ಟ್ ಸೆಕೆಂಡ್ ಡಾಟ್ ಪಾಯಿಂಟ್ 13ನೇ ಭಾಗ ಮಾಡಿದಾಗ ನಮಗೆ 2.9 ಬರ್ತಾ ಇದೆ ನಾವು ಇದನ್ನೇ ಫಾಲೋ ಮಾಡ್ಕೊಂಡ್ರೆ ಆಯ್ತು ಮುಖ್ಯವಾದದ್ದು ಇದು ಫ್ರೆಂಡ್ಸ್ ನಮಗೆ ಇದು 32 ರಿಂದ 40 ವರೆಗೂ ಮಾತ್ರ ಈ ಲೆಕ್ಕಾಚಾರ ನಡೆಯುತ್ತೆ ಮಿಕ್ಕಿದ್ದೆಲ್ಲಾನೂ ನಮ್ಮ ಅನುಭವದಿಂದ ನಾವು ಮಾಡಬೇಕಾಗುತ್ತೆ ಇದು ಫಸ್ಟ್ ಡಾಟ್ ಪಾಯಿಂಟ್ ಆಯ್ತಲ್ವಾ थ्री पॉइंट एट थ्री पॉइंट एट नेक्स्ट 2.9 आयतलवा कच्चागोस्कर ना एक्स्ट्रा मार्किंग हाकोंडिदीवि 2.9
ಡಾಟ್ಗೋಸ್ಕರ ಈ ಥರ ಮಾರ್ಕಿಂಗ್ ಹಾಕ್ಕೊಳ್ಳಿ. ಇದೇನಿದೆ ಇದಕ್ಕೂ ಅದಕ್ಕೂ ಸೆಂಟ್ರಲ್ಲಿ ನಾವು ಮಾರ್ಕಿಂಗ್ ಮಾಡಿಕೊಂಡ್ರೆ ಸಾಕು, ಆ ಡಾಟ್ಗು ಈ ಡಾಟ್ಗು ನಮಗೆ ಇದನ್ನು ಸಹ ಫಸ್ಟ್ ಡಾಟ್ ಪಾಯಿಂಟಿಂದ ನಮಗೆ 1 ಇಂಚು ಮೇಲೆ ತಗೊಂಡ್ರೆ ಡಾಟ್ ತಗೊಂಡ್ರೆ ಸಾಕು, ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಎರಡು ಕಾಲು ಇದು ನಾಲ್ಕನೇ ಡಾಟು. ಫ್ರಂಟ್ ಡಿಪ್ ನಾವು ಫಸ್ಟೇ ಮಾರ್ಕಿಂಗ್ ಮಾಡ್ಕೊಂಡಿದ್ವಲ್ಲ ಅಷ್ಟೇ. ಇದೇನಿದೆ ನಾವು ಕಚ್ಚಾಗೋಸ್ಕರ ಮಾರ್ಕಿಂಗ್ ಹಾಕಿ, ಇದು ನೆಕ್ ಹತ್ರ ನೋಡಿ ಇಷ್ಟು ನಮಗೆ ಕ್ರಾಸ್ ಬೇಕಾಗತ್ತೆ. ಯಾಕಂದರೆ ಕೆಲವೊಮ್ಮೆ ಫ್ರಂಟ್ ಡೀಪ್ ಹತ್ರ ನಮಗೆ ರಿಂಕಲ್ಸ್ ಬರೋ ಸಾಧ್ಯತೆಗಳಿದೆ, ಸ್ವಲ್ಪ ಕ್ರಾಸ್ ತಗೊಂಡ್ರೆ ನಮಗೆ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ವೇಸ್ಟು 31 ಇದೆಯಲ್ವ, ಇದನ್ನು 7¼ ಮಾರ್ಕಿಂಗ್ ಹಾಕಿ 1/2 ಇಂಚು ಎಕ್ಸ್ಟ್ರಾ ತಗೊಂಡಿವಿ. ಇದು ನಾವು ಫ್ರಂಟ್ ಶೇಪ್ ತಗೊಳ್ಳೋದು. ನಾವು ಫಸ್ಟು ಎಲ್ಲದಕ್ಕೂ ಈ ಡಾಟ್ಗೆ ಹಿಡಿದು ಬಿಟ್ಟು ಸೇಪ್ ತಗೋಬೇಕು. ಆಯ್ತಲ್ವಾ, ಇದು ಡಾಟು ಒಂಚೂರು ರಿಂಕಲ್ಸ್ ಬರಲ್ಲ, ಮತ್ತು ಫ್ರಂಟಲ್ಲಿ ನಮಗೆ ಕಡಿಮೆನೂ ಬರಲ್ಲ, 17½ ಬರುತ್ತೆ. ಇದೇನಂದರೆ ನಾವು ಬಾಡಿ ಮೆಜರ್ಮೆಂಟ್ 17 ಇಂಚ್ ತೊಗೊಂಡಿದ್ರೆ ಬಾಡಿ ಮೆಜರ್ಮೆಂಟ್ಗಿಂತ 1½ ಇಂಚು ಲೂಸ್ ಇಡಬೇಕಾಗತ್ತೆ, ಯಾಕಂದರೆ ಕೈ ಆಡಿಸೋಕ್ಕಾಗಲ್ಲ. ಇದೇನಿದೆ ಬೆಲ್ಟ್ಗೆ ನಾವಿದು 4 ಡಾಟ್ ಕೊಡ್ತಾ ಇದ್ದೀವಿ, ಒಂದು ಡಾಟ್ದು ಮೆಜರ್ಮೆಂಟ್ ಮಾಡಿ ನಾವು ಬೆಲ್ಟು ಕಟ್ಟಿಂಗ್ ಮಾಡಬೇಕಾಗತ್ತೆ. 1 ಇಂಚು ಡಾಟ್ಗೋಸ್ಕರ ಮಾರ್ಕಿಂಗ್ ಮಾಡಿದ್ದೀನಿ. ಇದನ್ನು ನಾವು ಸೇಪ್ ತಗೊಳ್ಳೋಣ. ಆಯ್ತಲ್ವಾ, ನೋಡಿ ಈ ಡಾಟ್
ನೋಡಿಕೊಂಡು ನಾವು ಇದನ್ನು ಮೆಜರ್ಮೆಂಟ್ ಮಾಡಿ ತಗೋಬೇಕಾಗತ್ತೆ. ಮೂರುವರೆ ಒಂದು ಪುಳ್ಳಿ ಇದೆ, ಬೆಲ್ಟ್ಗೆ ಈ ಕಚ್ಚಾ ಮಾತ್ರ ಸಾರಿ ಕೋರ್ ಮಾತ್ರ ಹಾಕಕ್ಕೆ ಹೋಗ್ಬಿಡಿ. ಮೂರುವರೆ ಒಂದು ಪುಳ್ಳಿ ಇತ್ತಲ್ವ, ಮೂರುವರೆ ಒಂದು ಪುಳ್ಳಿಗೆ ಒಂದು ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡಿದ್ದೀನಿ ನಾನು. ಸೇರಿಸ್ಕೊಂಡು ನೋಡಿ, ಇದು ಕಚ್ಚಾಗೋಸ್ಕರ ಆ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಇರುತ್ತೆ, ಆವಾಗ ನಮಗೆ ಸರ್ವ್ ಆಗುತ್ತೆ. ಇದೇನಿದೆ ಸ್ಟೈಟ್ ಲೈನ್ ಎಳ್ಕೊಂಡು ಒಂಚೂರು ಒಂದು ಅರ್ಧ ಇಂಚು ಕ್ರಾಸ್ ತಗೊಂಡ್ರೆ ಫಿಟ್ಟಿಂಗ್ ಅನ್ನೋದು ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ಮೂವತ್ತೊಂದು ವೇಸ್ಟ್ ಇದೆಯಲ್ವ, ಮೂವತ್ತೊಂದು ವೇಸ್ಟ್ಗೆ ಎರಡು ಕಾಲು ಇಂಚು ಕಚ್ಚಾಗೋಸ್ಕರ ಇದನ್ನು ಸಹ ನಾವು ಒಂದು ಅರ್ಧ ಇಂಚು ಕ್ರಾಸ್ ತಗೋಬೇಕು. ಕ್ರಾಸ್ ತಗೊಂಡಾಗ ಏನಾಗುತ್ತೆ ಅಂದರೆ ನಾವು ಬ್ಲೌಸ್ ಹಾಕ್ಕೊಂಡಾಗ ತುಂಬಾ ನೀಟಾಗಿ ಫಿನಿಷಿಂಗ್ ಬರುತ್ತೆ. ಇದೇನಿದೆ ಡಾಟ್ ಪಾಯಿಂಟ್ ವಿಡ್ತ್ ನೋಡ್ಕೊಂಡು ನಾವು ಬೆಲ್ಟಲ್ಲಿ ಕೂಡ ನಾವು ಸೇಪ್ ಕರೆಕ್ಟಾಗಿ ತಗೊಂಡ್ರೆ, ಹಂಗಾಗಿಲ್ಲ ಅಂದರೂ ಕೂಡ ನಮಗೆ ನೋಡಿ ಇದನ್ನು ಫ್ರಂಟನ್ನು ಈ ಥರ ಇಟ್ಕೊಂಡು ಈ ಥರ ಮಾರ್ಕಿಂಗ್ ಹಾಕ್ಕೊಂಡ್ರೆ ನಮಗೆ ಫಿಟ್ಟಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಆಯ್ತಲ್ವ, ಬೆಲ್ಟ್ ಕಟ್ಟಿಂಗ್ ಆಯಿತು. ನಾವು ಇವಾಗ ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಇದು ಸ್ಲೀವ್ಸು ಬಟರ್ಫ್ಲೈ ಸ್ಲೀವ್ಸು ಪೇಪರ್ ಕಟ್ಟಿಂಗ್ ಮಾಡಿಕೊಂಡೇ ನಾವು ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ. ಯಾಕಂತಂದರೆ ಇದನ್ನು ಕಚ್ಚಾ ಎಲ್ಲ ಎಕ್ಸ್ಟ್ರಾ ಬಿಡಬೇಕಾಗತ್ತೆ. ಅದಕ್ಕೋಸ್ಕರ ಸ್ಲೀವ್ ಲೆಂತು 4 ಇಂಚು ಇದೆ. ನಾವು ಮಾಮೂಲಿ ಯಾವ ಥರ ಮೆಜರ್ಮೆಂಟ್ ಮಾಡ್ಕೊತೀವೋ ಅದೇ ಥರ ತಗೊಬೇಕಾಗತ್ತೆ. ಹದಿಮೂರುವರೆ ಸ್ಲೀವ್ ರೌಂಡ್ ಇದೆ, ಅದು ಸೇಮು ಅದೇ ಥರ ಮಾರ್ಕಿಂಗ್ ಹಾಕ್ಕೊಳ್ಳೋಣ. 3.5 ಇಂಚು ನಾರ್ಮಲ್ ಡೌನು ತಗೊಂಡಿದ್ದೀನಿ ನಾನು. ಇದೇನಿದೆ ಸ್ಲೀವ್ಸು ನಾರ್ಮಲು 17.5. ಇದು ಯಾವತ್ತಿಗೂ ಸ್ಲೀವ್ಸ್ 1/4 ಇಂಚು ಫ್ರಂಟು ಬ್ಯಾಕಿಂದ ಒಂಚೂರು ಕಡಿಮೆ ಇರುತ್ತೆ, ಯಾಕಂದರೆ ಅದು ಹೊಲಿಯುವಾಗ ಕರೆಕ್ಟಾಗಿ ಎಕ್ಸಾಕ್ಟ್ ಅನ್ನೋದು ನಮಗೆ ಬರುತ್ತೆ. ಇದು ಬಟರ್ಫ್ಲೈ ಸ್ಲೀವ್ಸು ಈಸಿಗಿಂತ ಈಸಿ ಕಟ್ ಮಾಡೋದು, ತುಂಬ ಈಸಿ ಮೆಥಡಿಂದ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಫಸ್ಟಿಗೆ ನಾವು ಮಾಮೂಲಿ ಸ್ಲೀವ್ಸಲ್ಲಿ ಯಾವ್ಯಾವ ಥರ ನಾವು ಮಾರ್ಕಿಂಗ್ ಮಾಡ್ಕೊತೀವಿ ಸೇಪ್ ತಗೊತೀವಿ ಅದೇ ಥರನೇ ನಾವು ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ಮುಖ್ಯವಾದದ್ದು ಇನ್ನೊಂದೇನೆಂದರೆ ನಾವು ಸೇಪ್ ಬರೋದು ಫ್ರಂಟಲ್ಲಿ ಬರುತ್ತೆ. ಇದೇನಿದೆ ಆಯ್ತಲ್ವ, ನಮಗೆ ಈ ಥರ ಒಂದು ಸ್ಕೇಲ್ ಇಟ್ಕೊಂಡು ಸೆಂಟ್ರಲ್ಲಿ ಈ ಥರ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ.
ನೋಡಿ ಫ್ರಂಟಲ್ ಬರಬೇಕು ಇದು ಶೇಪ್ ಆ ವಿ ಶೇಪ್ ಇದೆಯಲ್ವಾ ಆ ವಿ ಶೇಪ್ ಇಂದ ಈ ತರ ಮಾರ್ಕಿಂಗ್ ಹಾಕೋಬೇಕು ಮಾರ್ಕಿಂಗ್ ಆಯ್ತಲ್ವಾ वि शेप अदन्न कट माड्कोळ्ळोण सारी इदु कच्चानू सह नावु कट माड्बिट्रे इल्ली पैपिंग बरुत्ते पैपिंग बंदाग आ कच्चा तगेदुबिट्रे परवागिल्ल इदन्न नोडि इष्टे फ्रेंड्स इदु नोडि आ कडे ई कडे पैपिंग बरुत्ते अदन्न इदन्न नोडि इल्ली पैपिंग बरुत्ते इदु सेंटर पॉइंट ಇದಕ್ಕೊಂದು ಚೆಟ್ ಕಾವಾಡ್ಕೊಳ್ಳೋಣ ನೋಡಿ ಆಯ್ತಲ್ವಾ ಇದು ನಾವು ಕಟೋರಿಗೆ ಪ್ರಿನ್ಸೆಸ್ ಕಟ್ಗೆ ಯಾವ ತರ ಎಕ್ಸ್ಟ್ರಾ ಕಚ್ಚಾ ಬಿಟ್ಕೊಂತೀವೋ ಆ ತರ ಬಿಟ್ಕೋಬೇಕಾಗುತ್ತೆ ಇದು ಸೆಂಟ್ರದು ಇದು ಆರ್ಮಲ್ ಕಡೆ ಬಿಡೋಷ್ಟು ಏನಿಲ್ಲ ಇಲ್ಲಿ ನಾವು ಸೆಂಟ್ರಲ್ ಕಟಿಂಗ್ ಮಾಡ್ಕೊಂಡಿರ್ತೀವಲ್ವಾ ಅಲ್ಲಿ ನಮಗೆ ಎಕ್ಸಾಕ್ಟ್ ಬರೋದಕ್ಕೋಸ್ಕರ ನಾವು ಸೆಂಟ್ರಲ್ ಕಟಿಂಗ್ ಮಾಡ್ಕೊಂಡು ಮಾಡಿರ್ತೀವಲ್ವಾ ಅದಕ್ಕೋಸ್ಕರ ಅಲ್ಲಿ ಕಚ್ಚಾ ಇರಲ್ಲ ಅದಕ್ಕೋಸ್ಕರ ಕಚ್ಚಾ ಎಕ್ಸ್ಟ್ರಾ ಬಿಟ್ಕೋಬೇಕಾಗುತ್ತೆ सेम फिश तर बंद नो ना आर्मल कड़े कच्चा बिड़बार ಆಲ್ರೆಡಿ ನಾವು ಅದರಲ್ಲಿ ಬಿಟ್ಟಿದೀವಿ ನೆಕ್ಸ್ಟ್ ನಾನು 40 ಇಂಚು ಚೆಸ್ಟ್ ದು ಬ್ಲೌಸ್ ಕಟಿಂಗ್ ಮಾಡಿ ನಿಮಗೆ ತೋರಿಸ್ತಾ ಇದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ತುಂಬಾ ಇಂಪಾರ್ಟೆಂಟ್ ಆಗಿದೆ ತುಂಬಾ ಒಳ್ಳೆ ಒಳ್ಳೆ ಟಿಪ್ಸ್ ನ ಆ ಕಟಿಂಗ್ ಅಲ್ಲಿ ನಾನು ಕೊಡ್ತಾ ಇದೀನಿ ಇದಕ್ಕೂ ಸಹ ನಾವು ಆರ್ಮಲ್ ಕಡೆ ಬಿಟ್ಕೊಂಡಿ ಕೆಳಗಡೆ ಏನಿದೆ ನಾವು ಪೈಪಿಂಗ್ ಮಾಡ್ತೀವಿ ಆ ಕಡೆ ಇದಕ್ಕೂ ಸಹ ನಾವು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಕೋಬೇಕು ಇಲ್ಲೇನಿದೆ ಮಾರ್ಕಿಂಗ್ 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 ಅಲ್ಲಿ ಕಚ್ಚಾ ಎಕ್ಸ್ಟ್ರಾ ಬಿಟ್ಕೊಂಡಿದೀವಿ ಇದು ಮಾರ್ಕಿಂಗ್ ಮಾರ್ಕಿಂಗ್ ಇರೋದು ಏನಿದೆ ಇದಕ್ಕೆ ನಾವು ಓವರ್ಲಾಕ್ ಮಾಡ್ಕೋಬೇಕಾಗುತ್ತೆ ಒನ್ ಸೈಡ್ ಮಾತ್ರ ಪೈಪಿಂಗ್ ಬರುತ್ತೆ ಒನ್ ಸೈಡ್ ಪೈಪಿಂಗ್ ಬಂದಿ ಇದರ ಮೇಲೆ ಅಟ್ಯಾಚ್ ಆಗುತ್ತೆ ಇದೇನಿದೆ ಮಾರ್ಕಿಂಗ್ ಮಾರ್ಕಿಂಗ್ ಏನಿದೆ ಅದರ ಮೇಲೆ ನೋಡಿ ಇಲ್ಲಿ ಇಲ್ಲಿ ಪೈಪಿಂಗ್ ಬರಲ್ಲ ಒನ್ ಆ ಸ್ಲೀವ್ಸ್ ಅಲ್ಲಿ ನಮಗೆ ಒನ್ ಭಾಗದಲ್ಲಿ ಮಾತ್ರ ಪೈಪಿಂಗ್ ಬರುತ್ತೆ ಅದು ಎರಡು ಕಡೆ ಕಾಣುತ್ತೆ ನಿಮಗೆ ತುಂಬಾ ನೀಟ್ ಆಗಿ ಬರುತ್ತೆ ಬಟರ್ಫ್ಲೈ ಸ್ಲೀವ್ಸ್ ಈ ಕಟಿಂಗ್ ಅಲ್ಲಿ ನಿಮಗೆ ನಾನು ತುಂಬಾನೇ ಟಿಪ್ಸ್ ನ ನಿಮಗೆ ಕೊಟ್ಟಿದ್ದೀನಿ ನಿಮಗೆ ಇದರಲ್ಲಿ ಏನಾದರೂ ಡೌಟ್ ಇದ್ರೆ ಕಾಮೆಂಟ್ ಮಾಡಿ ನಾನು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಡ್ತೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ